ಹಲೋ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಇಡೀ ವಿಶ್ವದಾದ್ಯಂತ 19 ಲಕ್ಷ ಸೋಂಕಿತರಿದ್ದಾರೆ. 115,000 ಜನ ಸಾವನ್ನಪ್ಪಿದ್ದಾರೆ. ಇನ್ನು 431,000 ಜನ ಗುಣಮುಖರಾಗಿದ್ದಾರೆ. ಇನ್ನು ನಮ್ಮ ದೇಶದ ವಿಷಯಕ್ಕೆ ಬರೋದಾದರೆ 10,000 ಸಮೀಪ ತಲುಪಿದೆ ಸೋಂಕಿತರ ಸಂಖ್ಯೆ. ಇನ್ನು 335 ಜನ ಇದುವರೆಗೂ ಸಾವನ್ನಪ್ಪಿದ್ದಾರೆ. ಆದರೆ ಒಂದೊಳ್ಳೆ ವಿಷಯ ಅಂದರೆ 1,000 ಹೆಚ್ಚು ಜನ ಗುಣಮುಖರಾಗಿ ಮನೆಗೆ ವಾಪಸ್ಸಾಗಿದ್ದಾರೆ. ಇನ್ನು ಬೇರೆ ಬೇರೆ ದೇಶ, ನಮ್ಮ ಬೇರೆ ಬೇರೆ ರಾಜ್ಯಗಳು, ನಮ್ಮ ರಾಜ್ಯದ ವಿಷಯಗಳನ್ನ ಹೇಳ್ತೀನಿ. ಅದಕ್ಕೂ ಮುಂಚಿತವಾಗಿ ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲಾಕ್ಡೌನ್ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. 14 ತಾರೀಕು ಲಾಕ್ಡೌನ್ ಅಂತ್ಯವಾಗುತ್ತೆ. ಈ ಹಿನ್ನೆಲೆ 14 ತಾರೀಕು ಬೆಳಗ್ಗೆ 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಬಹುತೇಕ CMಗಳ ಜೊತೆ ಏನು ಸಭೆ ಮಾಡಿದ್ರು, ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ಮಾಡಿದ್ರು ನರೇಂದ್ರ ಮೋದಿ, ಆ ಸಭೆಯಲ್ಲಿ ನರೇಂದ್ರ ಮೋದಿ ಅವರಿಗೆ ಲಾಕ್ಡೌನನ್ನು ಕಂಟಿನ್ಯೂ ಮಾಡುವಂತೆ ಭಾಳಷ್ಟು CMಗಳು ಒತ್ತಾಯ ಮಾಡಿದರು. ಈಗಾಗಲೇ ಒಡಿಶಾ, ಪಂಜಾಬ್ CMಗಳು ಲಾಕ್ಡೌನನ್ನು ಕಂಟಿನ್ಯೂ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. 30 ತಾರೀಕಿನವರೆಗೆ ಒಡಿಶಾ ಹಾಗೂ ಪಂಜಾಬ್ನಲ್ಲಿ ಲಾಕ್ಡೌನ್ ಕಂಟಿನ್ಯೂ ಆಗುತ್ತೆ. ಇನ್ನು ತಮಿಳುನಾಡು CM ಪನ್ನೀರ್ಸೆಲ್ವಂ ಅವರು ಸಹ ನಾವು ಲಾಕ್ಡೌನನ್ನು ಕಂಟಿನ್ಯೂ ಮಾಡ್ತೇವೆ ಅಂತ ಇದೀಗ ತಾನೇ ಘೋಷಣೆ ಮಾಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣದಲ್ಲಿ ಸಹ ಬಹುತೇಕ ಲಾಕ್ಡೌನನ್ನು ಕಂಟಿನ್ಯೂ ಮಾಡೋದ್ರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ ಅಂತೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಭಾಳಷ್ಟು ಹಣಕಾಸಿನ ಪ್ಯಾಕೇಜ್ಗಳನ್ನ ಮೋದಿ ಘೋಷಣೆ ಮಾಡಬೇಕು ಅಂತ ಒತ್ತಾಯ ಕೇಳಿಬಂದಿದೆ. ಯಾಕಂದರೆ ಈಗಾಗಲೇ 20 ದಿನ ಕೆಲಸ ಕಾರ್ಯ ಇಲ್ಲದೆ ಬಿಸ್ನೆಸ್ ಎಲ್ಲ ಲಾಸ್ ಆಗಿದೆ, ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಹಿನ್ನೆಲೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತಹ ಒಂದು ಸಿದ್ಧತೆಯನ್ನು ಪ್ರಧಾನಮಂತ್ರಿ ಮಾಡ್ಕೊಂಡು ಬಂದಿರ್ತಾರೆ. ಲಾಕ್ಡೌನ್ ಕಂಟಿನ್ಯೂ ಮಾಡೋದ್ರ ಜೊತೆಗೆ ಹಣಕಾಸಿನ ನೆರವನ್ನು ಕೊಡ್ತಾರೆ ಅಂತ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಕೇರಳ ಮಾದರಿಯನ್ನು ಕೂಗು ಕೇಳಿಬರ್ತದೆ. ಯಾಕಂದರೆ ಕೇರಳದಲ್ಲಿ ಆ ಥರ ಚಿಕಿತ್ಸೆ ವ್ಯವಸ್ಥೆ ಇದೆ. ಕೇರಳದಲ್ಲಿ ಇದುವರೆಗೂ 324 ಮಂದಿ ಸೋಂಕಿತರಿದ್ದರು. ಅವರಲ್ಲಿ 179 ಮಂದಿ ಗುಣಮುಖರಾಗಿ ಮನೆ ಸೇರಿಕೊಂಡಿದ್ದಾರೆ. ಕೇವಲ 2 ಸಾವು ಸಂಭವಿಸಿದೆ. ಕೇರಳದಲ್ಲಿ ಟ್ರೀಟ್ಮೆಂಟ್ ಆಗ್ಬೋದು, ಮತ್ತು ಅವರ ನೋಡ್ಕೊಳ್ಳೋ ರೀತಿ ಆಗ್ಬೋದು, ಮತ್ತು ಪರೀಕ್ಷಾ ವಿಧಾನ ಆಗ್ಬೋದು, ಎಲ್ಲವೂ ಸಹ ಅಪ್ಡೇಟ್ ಆಗಿದೆ. ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಹುತೇಕ ನಾಯಕರು ಕೇರಳ ಮಾದರಿಯಲ್ಲಿ ಎಲ್ಲವನ್ನೂ ಸಹ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ನಮ್ಮ ರಾಜ್ಯದಲ್ಲಿ ಒಬ್ಬರು ಕೂಡ ಸೋಂಕಿತರಿಲ್ಲ ಅಂತ ನಾಗಾಲ್ಯಾಂಡ್ ಜನ ಭಾಳ ಖುಷಿಪಟ್ಟಿದ್ರು. ಅದೀಗ ನಾಗಾಲ್ಯಾಂಡ್ನಲ್ಲಿ ಮೊದಲ ಕೋವಿಡ್ ಸೋಂಕಿತ ಪತ್ತೆಯಾಗಿದ್ದಾನೆ. ನಾಗಾಲ್ಯಾಂಡ್ ರಾಜ್ಯದಲ್ಲಿ ಇದುವರೆಗೂ ಸಹ ಒಬ್ಬರು ಸೋಂಕಿತರು ಕಾಣಿಸ್ಕೊಂಡಿರಲಿಲ್ಲ. ಇಡೀ ದೇಶದಲ್ಲಿ 10,000 ಸಮೀಪ ಸೋಂಕಿತರಿದ್ದರೂ ಸಹ ನಾಗಾಲ್ಯಾಂಡ್ನಲ್ಲಿ 0 ಇತ್ತು. ಆದರೆ ಇಂದು ಒಬ್ಬ ವ್ಯಕ್ತಿಯಲ್ಲಿ ಪಾಸಿಟಿವ್ ಕಾಣಿಸ್ಕೊಂಡು ನಾಗಾಲ್ಯಾಂಡ್ನಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಸೋಂಕಿತರು ಕಾಣಿಸ್ಕೊಂಡಿದ್ದಾರೆ. 2,000ಕ್ಕಿಂತ ಅಧಿಕ ಸೋಂಕಿತರು ಮಹಾರಾಷ್ಟ್ರದಲ್ಲಿದ್ದಾರೆ. 150 ಹೆಚ್ಚು ಸಾವು ಸಂಭವಿಸಿದೆ. ಈ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ ನಾಳೆಯಿಂದ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೂ ಸಹ ಸೋಂಕು ಹರಡೋ ಹಿನ್ನೆಲೆ ತರಕಾರಿ ದಿನಸಿ ಅಂಗಡಿಗಳನ್ನು ಸಹ ಕ್ಲೋಸ್ ಮಾಡಲು ವರ್ತಕರು ನಿರ್ಧಾರ ಮಾಡಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಹಾನಿಗೊಳಗಾಗಿರ್ತಕ್ಕಂಥ ರಾಜ್ಯ ಅಂದರೆ ಅದು ಮಹಾರಾಷ್ಟ್ರ. ಕೊರೋನಾ ಸೋಂಕಿಗೆ ಒಳಗಾಗಿ ಆಸ್ಪತ್ರೆ ಸೇರಿದಂಥ ಬ್ರಿಟನ್ನ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅವರು 2 ವಾರಗಳ ಹಿಂದೆ ಅಷ್ಟೇ ಅವರಿಗೆ ಕೋವಿಡ್ ಸೋಂಕು ಕಾಣಿಸ್ಕೊಂಡಿತ್ತು. ಅವರು ಸೋಂಕು ಕಾಣಿಸ್ಕೊಂಡು ಸಹ ಆಸ್ಪತ್ರೆಗೆ ದಾಖಲಾಗಿರಲಿಲ್ಲ. ಯಾವಾಗ ಕೋವಿಡ್ ಸೋಂಕಿನ ತೀವ್ರತೆ ಜಾಸ್ತಿ ಆಯಿತು, ಕಳೆದ ವಾರ ಆಸ್ಪತ್ರೆಗೆ ಅವರು ಸೇರಿಕೊಂಡಿದ್ರು. ಇಂದು ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗಿ ಬಂದಿದ್ದು. ಅವರು ಆಸ್ಪತ್ರೆ ಸಿಬ್ಬಂದಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಜಗತ್ತಿನ ಅತಿ ಸುಳ್ಳು ರಾಷ್ಟ್ರ ಅಂತ ಕರೆಸಿಕೊಳ್ಳುವಂಥ ಚೀನಾ ಇಂದು ಹೊಸದು ದಿನ ಹರಿಬಿಟ್ಟಿದೆ. ಅಂದರೆ ಚೀನಾ ಒಂದೇ ದಿನದಲ್ಲಿ 108 ಸೋಂಕಿತರು ಪತ್ತೆಯಾಗಿದ್ದಾರೆ ಅಂತ ವರದಿಯನ್ನು ಮಾಡಿದೆ. ಚೀನಾದಲ್ಲಿ ಇದುವರೆಗೂ ಸಹ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಿರಲಿಲ್ಲ, ಸಾವಿನ ಸಂಖ್ಯೆ ಏರಿಕೆ ಆಗ್ತಿರಲಿಲ್ಲ. ಇದೀಗ ಸೋಂಕಿತರ ಸಂಖ್ಯೆ 108 ಏರಿಕೆ ಆಗಿದೆ, ಹಾಗೆ ಸಾವಿನ ಸಂಖ್ಯೆ 3 ಏರಿಕೆ ಆಗಿದೆ. ಜಗತ್ತಿನಲ್ಲಿ ಮೊಟ್ಟ ಮೊದಲದಾಗಿ ಕೊರೋನಾ ಕಾಣಿಸ್ಕೊಂಡಿದ್ದು ಚೀನಾದಲ್ಲಿ. ತದನಂತರ ಯುರೋಪ್ ಹಾಗೂ ಅಮೆರಿಕಾಗೆ ಹಬ್ಬಿ ಇಡೀ ವಿಶ್ವವನ್ನು ನಾಶ ಮಾಡ್ತಿದೆ. ಈಗಿದ್ರೂ ಸಹ ಚೀನಾದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋ ವಿಷಯವನ್ನು ಸಹ ಅವರು ಬಹಿರಂಗ ಮಾಡಿರಲಿಲ್ಲ. ಅಲ್ಲಿ ಈಗಾಗಲೇ 77,000 ಜನ ಗುಣಮುಖರಾಗಿದ್ದು 3,300 ಜನ ಸಾವನ್ನಪ್ಪಿದ್ದಾರೆ. ಈಗ ಹೊಸ ಸೇರ್ಪಡೆ ಅಂದರೆ 108 ಜನ. ಇದು ಚೀನಾದ ಕತೆ. ಚೀನಾ ಕೊರೋನಾ ಮಾತ್ರ ಅಲ್ಲ, ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದೆ. ಭಾರತದ ಬ್ಯಾಂಕ್ ಆದಂಥ HDFC ಬ್ಯಾಂಕ್ನಲ್ಲಿ ಶೇಕಡಾ 1.01% ಷೇರುಗಳನ್ನು ಪರ್ಚೇಸ್ ಮಾಡಿದೆ. ಅಂದರೆ 1,75,000 ಕೋಟಿ ಮೌಲ್ಯದ ಷೇರುಗಳನ್ನು ಪರ್ಚೇಸ್ ಮಾಡಿರ್ತಕ್ಕಂಥ ಚೀನಾ ಸೆಂಟ್ರಲ್ ಬ್ಯಾಂಕ್ ಇದೀಗ ಭಾರತದ ಬ್ಯಾಂಕ್ನಲ್ಲೂ ಸಹ ಹೂಡಿಕೆ ಮಾಡಲಿಕ್ಕೆ ಮುಂದಾಗಿದೆ. ಕೊರೋನಾಗೆ ಇಡೀ ವಿಶ್ವವೇ ನಲುಗುತ್ತಿದೆ. ಅದರಲ್ಲೂ ಕೂಡ ಯುರೋಪ್ ರಾಷ್ಟ್ರಗಳು ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಯುರೋಪ್ ರಾಷ್ಟ್ರಗಳಲ್ಲಿ 75,000 ಜನ ಸಾವನ್ನಪ್ಪಿದ್ದಾರೆ. ಫ್ರಾನ್ಸ್, ಇಟಲಿ, ಬ್ರಿಟನ್ ಸೇರಿದಂತೆ ಜರ್ಮನಿಯಲ್ಲೂ ಸಹ ಸಾವುನೋವು ಹೆಚ್ಚಾಗಿದೆ. ಈ ಹಿನ್ನೆಲೆ ಇದಿಷ್ಟೇ ರಾಷ್ಟ್ರಗಳಲ್ಲಿ 75,000 ಮಂದಿ ಇದುವರೆಗೂ ಸಾವನ್ನಪ್ಪಿದ್ದಾರೆ. ಇಡೀ ಜಗತ್ತು ಕೊರೋನಾಗೆ ಕಂಗಾಲಾಗಿದ್ದರೆ ಉತ್ತರ ಕೊರಿಯಾ ಅಧ್ಯಕ್ಷ ಮಾತ್ರ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾನೆ. ಸರ್ಕಾರದ ಆಡಳಿತದಲ್ಲಿ ತನ್ನ ಸಹೋದರಿಯನ್ನು ಸೇರ್ಪಡೆ ಮಾಡಿಕೊಂಡಿದ್ದಾನೆ. ಉತ್ತರ ಕೊರಿಯಾ ಅಧ್ಯಕ್ಷ ಕಿಮ್ ಜಾನ್ ಹುನ್ ಈ ಒಂದು ಆದೇಶವನ್ನು ಮಾಡಿದ್ದಾನೆ. ಅಂತಿಮವಾಗಿ ವಿಶ್ವದ ಯಾವ ದೇಶದಲ್ಲಿ ಎಷ್ಟು ಸಾವಾಗಿದೆ ಅಂತ ನೋಡೋದಾದರೆ, ಅಮೆರಿಕಾದಲ್ಲಿ 22,115, ಸ್ಪೈನ್ನಲ್ಲಿ 17,489, ಇಟಲಿಯಲ್ಲಿ 19,899, ಫ್ರಾನ್ಸ್ನಲ್ಲಿ 14,393, ಜರ್ಮನಿಯಲ್ಲಿ 3,022, ಬ್ರಿಟನ್ನಲ್ಲಿ 10,612, ಚೀನಾದಲ್ಲಿ 3,341, ಇರಾನ್ನಲ್ಲಿ 4,585, ಟರ್ಕಿಯಲ್ಲಿ 1,198, ಬೆಲ್ಜಿಯಂನಲ್ಲಿ 3,903, ನೆದರ್ಲ್ಯಾಂಡ್ನಲ್ಲಿ 2,823 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಎಷ್ಟು ಸೋಂಕಿತರಿದ್ದಾರೆ, ಎಷ್ಟು ಸಾವನ್ನಪ್ಪಿದ್ದಾರೆ ಅಂತ ನೋಡೋದಾದರೆ, ಮಹಾರಾಷ್ಟ್ರದಲ್ಲಿ 2,064 ಸೋಂಕಿತರಲ್ಲಿ 150 ಮಂದಿ ಸಾವನ್ನಪ್ಪಿದ್ದಾರೆ. ದೆಹಲಿಯಲ್ಲಿ 1,154 ಸೋಂಕಿತರಲ್ಲಿ 24 ಮಂದಿ ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನ 1,075 ಸೋಂಕಿತರಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಲ್ಲಿ 845 ಸೋಂಕಿತರಲ್ಲಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಮಧ್ಯಪ್ರದೇಶದ 562 ಸೋಂಕಿತರಲ್ಲಿ 44 ಮಂದಿ ಸಾವನ್ನಪ್ಪಿದ್ದಾರೆ.
ಗುಜರಾತ್ನ 538 ಸೋಂಕಿತರಲ್ಲಿ 26 ಮಂದಿ ಸಾವನ್ನಪ್ಪಿದ್ದಾರೆ. ತೆಲಂಗಾಣದ 531 ಮಂದಿಯಲ್ಲಿ 16 ಮಂದಿ ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶದ 483 ಮಂದಿಯಲ್ಲಿ 5 ಜನ ಸಾವನ್ನಪ್ಪಿದ್ದಾರೆ. ಆಂಧ್ರ ಪ್ರದೇಶದ 432 ಮಂದಿಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಕೇರಳದ 375 ಜನರಲ್ಲಿ 2 ಸಾವನ್ನಪ್ಪಿದ್ದಾರೆ. ಜಮ್ಮು ಕಾಶ್ಮೀರದ 270 ಮಂದಿ ಸೋಂಕಿತರಲ್ಲಿ 4 ಮಂದಿ ಸಾವನ್ನಪ್ಪಿದ್ದಾರೆ. ಕರ್ನಾಟಕದ 247 ಮಂದಿಯಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. ಇದಿಷ್ಟು ನಮ್ಮ ದೇಶದ ವಿವಿಧ ರಾಜ್ಯಗಳ ಟಾಪ್ ಲಿಸ್ಟ್. ಎಸ್ ವೀಕ್ಷಕರೇ, ರಾಜ್ಯ ದೇಶ ವಿದೇಶ ಎಲ್ಲ ವಿಷಯಗಳು ಕೂಡ ಫಟಾಫಟ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.